ಹರಕ್ ಸುಮಾರು ಒಂದು 30-50 ಜನಗಳಿಗೆ ನಾವು ಕೊಡ್ತೇವೆ. ಪ್ರತಿ ವರ್ಷ ಒಂದು 25,000 30,000 ಸಸಿಗಳನ್ನು ಕೊಡ್ತೇವೆ. ಎಲ್ಲದರ ಬೇಕಾಗಿ
ಮುಂದಷ್ಟು ಉಪ್ರು ಮಾಡ್ರಿ. ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡನೇ ವರ್ಷದಲ್ಲಿ ಗದಗ ತಾಲೂಕಿನ ಬೆಳದಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಚಂದ್ರು ಅಂದಲು ಒಂದು ರೈತರು ಸಾಮಾನ್ಯವಾಗಿ ಕೃಷಿಕಾರಿಕೆಯನ್ನು ಬಿಟ್ಟು ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ನರೇಗಾ ಸಹಾಯದಲ್ಲಿ ಬಂದು ಅವರು ಅನುಷ್ಠಾನ ಮಾಡಿದರು. ಇದನ್ನು ದಾಖಲೀಕರಣ ಮಾಡಲಿಕ್ಕೆ ಹೋಗಿರುವ ನಮ್ಮ ಜಿಲ್ಲಾ ಪಂಚಾಯತ್ ತಂಡ ಅವರಿಂದ ಭಾಳಷ್ಟು ಒಂದು ಇನ್ಸ್ಪಿರೇಷನ್ ಆಗಿ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಬರುವ ಎಲ್ಲ ಒಂದು ರೈತರನ್ನು ಈ ಒಂದು ಮಾಹಿತಿ ತಲುಪಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ICI ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರ ಒಂದು ಭಾಗವಾಗಿ ಆಸಕ್ತಿ ಇರುವ ರೈತರು ಜಿಲ್ಲಾ ಪಂಚಾಯತಿಗೆ ಕೇವಲ ಒಂದು ಫೋನ್ ಕರೆ ಮಾಡಿ ತಿಳಿಸಿದರೆ ಅವ್ರ ಹೆಸರಿಗೆ ನಾವು ಕ್ರಿಯಾಯೋಜನೆಯನ್ನು ರೂಪಿಸಿ ಆ ಒಂದು ಬೆಳೆಯನ್ನು ಸಹ ಅವರು ಜಮೀನಲ್ಲಿ ಅನುಷ್ಠಾನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸುವ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದೀವಿ. ಇತ್ತೀಚೆಗೆ ಅದರ ಒಂದು ಪ್ರತಿಫಲವಾಗಿ ನಮ್ಮ ಜಿಲ್ಲೆಯಲ್ಲಿ 20ಕ್ಕಿಂತ ಹೆಚ್ಚಿನ ರೈತರು ಈ ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ತಮ್ಮ ಜಮೀನಿನಲ್ಲಿ ಬೆಳೀತಾ ಇದ್ದಾರೆ. ಅವರನ್ನು ನೋಡಿ ಅವರ ಒಂದು ಯಶೋಗಾಥೆಗಳನ್ನು ಕೇಳುವುದರ ಮುಖಾಂತರ ಇನ್ನು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣ ರೈತರು ಈ ಒಂದು ಆಧುನಿಕ ಬೆಳೆಯನ್ನು ಅವರ ಜಮೀನಿನಲ್ಲಿ ಕೃಷಿ ಚಟುವಟಿಕೆಯಾಗಿ ಕೈಗೆತ್ತಿಕೊಳ್ಳಲಿಕ್ಕೆ ಬಂದು ನರೇಗಾ ಸಹಾಯದೊಂದಿಗೆ ಮಾಡಬಹುದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಬಂದು ಹಾರ್ಟಿಕಲ್ಚರ್ಗೆ ಹೆಚ್ಚಿನ ಒಂದು ಒತ್ತು ಕೊಡುವ ಮುಖಾಂತರ ಅದನ್ನು ವಿಶೇಷವಾಗಿ ನರೇಗಾ ಯೋಜನೆಯಲ್ಲಿ ಒಂದು ಪ್ರತಿಯೊಂದು ವೈಯಕ್ತಿಕ ಫಲಾನುಭವಿಯಾದ ರೈತರಿಗೆ 5 ಲಕ್ಷವರೆಗೆ ನಾವು ಸಹಾಯಧನ ಮಾಡಲಿಕ್ಕೆ ಅವಕಾಶ ಇರುವುದರಿಂದ ನಮ್ಮ ಜಿಲ್ಲೆಯಲ್ಲಿರುವ ವಾತಾವರಣಕ್ಕೆ ಅನುಗುಣವಾಗಿರುವ ದಾಳಂಬಿ, ಮಾವು, ತೆಂಗು ಈ ರೀತಿ ಒಂದು ಬೆಳೆಗಳನ್ನು ರೈತರಿಗೆ ಒಂದು ಎನ್ಕರೇಜ್ಮೆಂಟ್ ಮಾಡಲಿಕ್ಕೆ ವಿಚಾರಗಳು ಇಟ್ಕೊಂಡಿದ್ದೀವಿ. ಸರ್, ನಮ್ಮದು ಕಪ್ಪತ್ತಗುಡ್ಡ ತಪ್ಪಲಿನಿರುವ ನಮ್ಮ ಹೊಲ ಕಪ್ಪತ್ತಗುಡ್ಡ ನಮ್ಮದು ಹೊಲ ಸರ್. ಇದು 30 ವರ್ಷದಲ್ಲಿ ನಾನು ಡ್ರ್ಯಾಗನ್ ಫ್ರೂಟ್ಸ್ ಮಾಡಬೇಕಂತೇಳಿ ಪ್ಲ್ಯಾನ್ ಬಂತು ಸರ್. ಅಂದರೆ ಯೂಟ್ಯೂಬಲ್ಲಿ ನೋಡಿ ಸರ್ಚ್ ಮಾಡಿ ಇದನ್ನು ಸಸಿಗಳನ್ನು ತಂದು ಕಂಬ ಉಗಿಸಿ ಇದನ್ನು ಸ್ವಲ್ಪ ಪ್ರಯತ್ನ ಮಾಡಿ ಇದನ್ನು ಸ್ವಲ್ಪ ಹಾಕಿದ್ದೀನಿ ಸರ್. 30 ಕ್ವಿಂಟಲಷ್ಟು ಬೆಳಿದೀನಿ, ಚೆನ್ನಾಗಿ ಬೆಳೆದಿದ್ದಾರೆ ರೈತರು. ಇದಕ್ಕೆ ಮಾತ್ರ ಸಾವಯವ ಗೊಬ್ಬರ ಏನು ಹಾಕೋದಿಲ್ಲ ಸರ್. ಇದಕ್ಕೆ ಓನ್ಲಿ ಸೆಗಣಿ ಗೊಬ್ಬರ ಅಷ್ಟೇ, ಕೊಟ್ಟಿಗೆ ಗೊಬ್ಬರ ಅಷ್ಟೇ ಹಾಕ್ಬೋದು ಸರ್. ಇದನ್ನು ರಾಸಾಯನಿಕ ಗೊಬ್ಬರ ಏನು ಹಾಕುವಂಗಿಲ್ಲ ಸರ್. ಇದನ್ನು ಇವತ್ತಿಗೆ ಸರ್ ಇದನ್ನು 5 ವರ್ಷ ಆಯ್ತು ಸರ್ ಇದನ್ನು ಹಾಕಿದ್ದು ನಾನು. ಚೆನ್ನಾಗಿ ಬೆಳ್ತದೆ, ಯಾರೋ ರೈತರು ಹಾಕಿದ್ರು ಇದು ಭಾಳ ಲಾಭದಾಯಕವಾದ ಫಲ ಸರ್. ಇದು ಭಾಳ ಅನುಕೂಲ ಆಗ್ತದೆ ರೈತರಿಗೆ. ಇದಕ್ಕೆ ಬೆಳಿಗ್ಗೆ ಜೀರೋ ಮೇಂಟೆನೆನ್ಸ್ ಇದು, ಜೀರೋ ಮೇಂಟೆನೆನ್ಸ್, ಜೀರೋ ಯಾವ ಕೆಮಿಕಲ್ ಯೂಸ್ ಇಲ್ಲ, ಯಾವ ರಾಸಾಯನಿಕ ಗೊಬ್ಬರನೂ ಯೂಸ್ ಇಲ್ಲ ಸರ್. ಪ್ರತಿ ವರ್ಷ ನಮಗೆ ಬರ್ತದೆ, ಪ್ರತಿ ವಾರಕ್ಕೆ 1 ಕ್ವಿಂಟಲ್ 2 ಕ್ವಿಂಟಲ್ ಮಟ್ಟ ಬರ್ತದೆ ಸರ್. ಹಣ್ಣು ಚೆನ್ನಾಗಿದೆ ಸರ್, ಯಾರು ರೈತನು ಬೆಳಿಬೋದು ಸರ್. ಅಷ್ಟು ನೀರಿನ ಅವಶ್ಯಕತೆ ಇಲ್ಲ ಸರ್. ಏನೋ ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ 15 ಡ್ರಿಪ್ ಮೂಲಕ 15 ದಿವಸ 20 ದಿವಸಕ್ಕೊಮ್ಮೆ 20 ನಿಮಿಷದಿಂದ ಒಂದು ಅರ್ಧ ತಾಸು ಮಟ್ಟ ಕೊಟ್ಟರೆ ಅಷ್ಟೇ ಸಾಕು ಸರ್ ಬೆಳಿಲಿಕ್ಕೆ. ಮತ್ತು ಉದಿಗೆ ಉದಿನ ಬೆಳೆ, ಮತ್ತು ಮಳೆಗಾಲಕ್ಕೆ ಅವಲಂಬನೆ ಆಗುತ್ತೆ ಸರ್. ಇದು ತಾನೇ ಬೆಳೀತದೆ ಸರ್. ಸರಿ, ನಾನು ಸಪ್ಲೈ ಮಾಡೋದು ಗದಗ ಮಾಡ್ತೀನಿ. ಲಾಸ್ಟ್ ಟೈಮ್ ಕಾರವಾರಕ್ಕೆ ಮಾಡಿದ್ದೆ ಸರ್. ಈ ಸದ್ಯ ಸ್ವಲ್ಪ ಭಾಳ ಹಣ್ಣು ಭಾಳ ಹೆಚ್ಚಿಗೆ ಬಂದವು ಸರ್. ಅದಕ್ಕೆ ಇಲ್ಲೇ ಸ್ವಲ್ಪ ಗದಗ ಮಾರ್ಕೆಟಿಗೆ ಕಳಿಸ್ತೀನಿ ಸರ್. ನಾನು ಇದರಿಂದ ಉಪಯೋಗ ಇದೆ ಸರ್, ಹಣ್ಣು ಬರ್ತದೆ. ಇದು ಜೀರೋ ಮೆಂಟೆನ್ಸ್, ಇದು ಒಂದೇ ಜೀರೋ ಮೆಂಟೆನ್ಸ್ ಇದ್ದಕ್ಕೆ ನಮ್ಮ ರೈತರಿಗೆ ಲಾಭ. ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಏನು ಉಪಯೋಗ ಆಗ್ತದೆ ಆರೋಗ್ಯಕ್ಕೆ ಸರ್? ಇದು ಆಯೋಗ ಬ್ಲಡ್ ಪ್ಯೂರಿಫೈ ಆಗ್ತದೆ. ಇದು ಗರ್ಭಾವತಿಯವರಿಗೆ, ಹೆಣ್ಮಕ್ಕಳಿಗೆ ಅವ್ರಿಗೆ ಅನುಕೂಲ ಆಗ್ತದೆ. ಡಯಾಬಿಟಿಸ್ ಭಾಳ ಅನುಕೂಲ ಆಗ್ತದೆ. ಅದಕ್ಕೆ ಹಾಕಿದ್ದು ಸರ್. ಈ ಸರ್ಕಾರದಿಂದ, ಕೇಂದ್ರ ಸರ್ಕಾರ NRAG ಯೋಜನೆಯಿಂದ ಏನು ಅನುಕೂಲ ಆಗಿದೆ ಸರ್? NRAG ಒಳಗೆ ನಮಗೆ 38,000 ರೂಪಾಯಿ ಫಸ್ಟ್ ನಮಗೆ ಬಂದದ ಮೆಂಟಲ್ ಪೇಮೆಂಟ್ ಅಂತೇಳಿ. 1 ವರ್ಷ ಬಿಟ್ಟದನ್ನು ಅದು ಒಂದು ಸ್ವಲ್ಪ ಹಾಕಿದ್ರೆ 48,000 ರೂಪಾಯಿ ಅದೊಂದು ಹಾಕಿದ್ದಾರೆ ಸರ್. NRAG ಒಳಗೆ ಸ್ವಲ್ಪ ನಮಗೆ ಸಹಾಯಧನ ಅಂತೇಳಿ ಕೊಡ್ತಾರೆ ಸರ್. ಚೆನ್ನಾಗಲ್ಲ, ಏನು ಅನಿಸ್ತದೆ ನಿಮಗೆ NRAG ಯೋಜನೆಯಿಂದ ಇದನ್ನು
ಬೆಳೆದಿರಲ್ಲ, ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಯೋಜನೆಯನ್ನ ಜಾರಿಗೊಳಿಸಿದೆ, ಏನು ಅನಿಸ್ತದೆ ನಿಮ್ಮಂತಾರ? ಇದು ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ಸರ್. ಯಾವ ರೀತಿ ಅನುಕೂಲ ಆಗಿದೆ? ಇದು ಸ್ವಲ್ಪ ಮೇಂಟೈನ್, ಇದಕ್ಕೆ ಸ್ವಲ್ಪ ಫಸ್ಟ್ ನಾವು ಖರ್ಚು ಹಾಕಿದ್ದೀವಿ ಸರ್, ಕಲ್ಲು ತಗೊಳ್ಳಿಕ್ಕೆ, ಟೈರ್ ತಗೊಳ್ಳಿಕ್ಕೆ, ಅವು ಸ್ವಲ್ಪ ಅನುಕೂಲ ಆಗ್ತದೆ. ಈವರೆಗೆ ಎನ್ ಆರ್ ಜಿಯಿಂದ ಎಷ್ಟು ಇದಕ್ಕೆ ಸಬ್ಸಿಡಿ ಬಂದಿದೆ ಸರ್? ಈವರೆಗೆ ಅಂದರೆ ಸರ್ ನಾನು 1.5 ಲಕ್ಷ ರೂಪಾಯಿ ಅಷ್ಟು ತೊಗೊಂಡಿದ್ದೀನಿ ಸರ್, ಅಷ್ಟು ಬಂದದ ಸಬ್ಸಿಡಿ ಮೂಲಕ. ನಿಮಗೆ ಎನ್ ಆರ್ ಜಿ ಯಾವ ರೀತಿ ಆಶ್ರಯ ಆಗಿದೆ? ಚೆನ್ನಾಗಿದೆ ಸರ್ ಆಸರಿಂದ. ಫಸ್ಟ್ 6 ತಿಂಗಳಿಗೊಮ್ಮೆ ಅದು ಯಾವುದು ಮೆಟ್ರಿ ಪೇಮೆಂಟ್ಸ್ ಯಾವುದಕ್ಕೆ ಹಾಕಿದ್ದೆ ಸರ್. ನಂತರ 1 ವರ್ಷ ಬಿಟ್ಟು ಅದು ಒಂದು ಸ್ವಲ್ಪ ಎನ್ ಆರ್ ಜಿ ಒಳಗೆ ಹಾಕಿದ್ದೆ ಸರ್. ಅವನು ಎನ್ ಆರ್ ಜಿ ಲಾಭ ತೊಗೊಂಡ್ರಲ್ಲ, ಇದಕ್ಕೆ ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್? ನಮಗೆ ಸರ್ಕಾರಕ್ಕೆ ನಮಗೆ ಅನುಕೂಲ, ಸ್ವಲ್ಪ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ಸಹಾಯಧನ ಕೊಡ್ತಾರೆ ಸರ್. ಅದೇ ನಮಗೆ ಅನುಕೂಲ ಸರ್. ಸ್ವಲ್ಪ ಕೆಲವೊಂದು ಟೈಮ್ ಸ್ವಲ್ಪ ಹಣ್ಣು ಇಳುವರಿ ಬಿಡ್ಬೋದು ಸರ್, ಒಮ್ಮಕ್ಕಲೇ ಬರೋದಲ್ಲ. ಸ್ವಲ್ಪ ಸರ್ಕಾರ ಕೊಟ್ಟರೆ ಸ್ವಲ್ಪ ನಮಗೆ ಅನುಕೂಲ ಆಗ್ತದೆ, ಕಂಬಗಳಿಗಾಗಲಿ, ಟೈರಿಗೆ ಸ್ವಲ್ಪ ಮೇಂಟೆನೆನ್ಸಿಗಾಗಲಿ ಸರ್, ನಮಗೆ ಸ್ವಲ್ಪ ಮುಂದೆ ಬೆಳೆಯೋಕ್ಕೂ ಅನುಕೂಲ ಆಗುತ್ತೆ ಅಷ್ಟೇ ಸರ್. ಮೊದಲಕ್ಕೆ ಗೋವಿನ ಜೋಳ ಬಿತ್ತಿದ್ವಿ, ಅದರಲ್ಲಿದ್ದ ಏನು ಉಪಯೋಗ ಆಗ್ತಿದ್ದಿಲ್ಲ ಸರ್. ಇದನ್ನು ಹಾಕಿದ ಕೂಡಲೇ ಮನೆಗೆ ಸ್ವಲ್ಪ ಖರ್ಚು ಎಲ್ಲ ಬರ್ತಿದ್ವು ಸರ್. ಲಾಭ ಅನ್ನೋದು ಇದರಲ್ಲೇ ಕಂಡೀವಿ ಸರ್ ನಾವು. ಇದು ಹಾಕೋದು ಭಾಳ ಒಳ್ಳೆಯದು, ಖರ್ಚು ಇಲ್ಲ ಸರ್, ಮನೆತನ ಎಲ್ಲ ನಡೀತದೆ ಸರ್. ಇದನ್ನು ಹಾಕಿದ ಕೂಡಲೇ ಎಲ್ಲ ಸರಿ ಆಗುತ್ತೆ ಸರ್. ನಮ್ಮ ಲಾಭ ಲಾಭ ಮಾಡ್ಕೊಂಡು ಅನುಕೂಲ ಆಗುತ್ತೆ ರೀ ಇದರಲ್ಲಿ. ಹಣ್ಣು ತಿಂದ್ರೆ, ಹಣ್ಣು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಸರ್. ಇದು ಆರೋಗ್ಯಕ್ಕೆ ಭಾಳ ಚಲೋ, ಗರ್ಭಾವತಿಯವರಿಗೆ ಚಲೋ, ಆಮೇಲೆ ಪೇಷೆಂಟ್ ಇದ್ದವರಿಗಂತೂ ಏಕದಮ್ ಒಳ್ಳೇದು ಸರ್. ಇದು ಶುಗರ್ ಬಿ ಪಿ ಇದ್ದವರಿಗೆ ಎಲ್ಲದಕ್ಕೆ ಬರ್ತದೆ ಸರ್ ಇದು ಹಣ್ಣು. ಹಾಮೇಶ್ ನಾಯಕ್ ಅಂತ. ನಮಸ್ಕಾರ, ನಾನು ಜಿಲ್ಲಾ ಪಂಚಾಯತಿಯಲ್ಲಿ ನರೇಗಾ ಸಂಯೋಜಕರಾಗಿ ಕೆಲಸ ಮಾಡ್ತಿದ್ದೀವಿ. ಇವತ್ತು ನಾವು ಬಂದಿರೋದು ನಮ್ಮ ನರೇಗಾ ಯೋಜನೆಯಡಿ ಈ 2 ವರ್ಷದ ಹಿಂದೆಗಡೆ ಬೆನಿಫಿಷಿಯರಿ ಆಗಿರತಕ್ಕಂಥ ಚಂದ್ರಲಮ್ಮಣಿ ಅವರ ತೋಟಕ್ಕೆ. ಇಲ್ಲಿ ಬಂದು ಅವರು 2-3 ವರ್ಷದ ಹಿಂದೆಗಡೆ ತಾವು ರೆಗ್ಯುಲರ್ ಆಗಿ ಬೆಳೀತಕ್ಕಂಥ ಬೆಳೆಗಳನ್ನ ಹೊರತುಪಡಿಸಿ ಬೇರೆ ಏನಾದ್ರು ಬೆಳಿಬೇಕನ್ನೋ ಒಂದು ಹಂಬಲದಿಂದ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕಂತೇಳಿ ತಿಳ್ಕೊಂಡು ನಂತರ ಸದರಿ ಅವರು ತಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ರೀತಿ ಸಹಾಯಧನ ಅವಕಾಶ ಇದೆ ಅಂತ ಗೊತ್ತಾದಮೇಲೆ ತೋಟಗಾರಿಕೆ ಇಲಾಖೆ ಕನ್ಸಲ್ಟ್ ಮಾಡಿ ನಂತರ ತಾವು ಮುತುವರ್ಜಿ ವಹಿಸಿ ತಾವೇ ಆಸಕ್ತಿಯಿಂದ ತೋಟ ಮಾಡಿಕೊಂಡಿದ್ದು ನಮಗೆ ತಿಳಿದು ಬಂತು. ಹಾಗಾಗಿ ಆನಂತರ ನಾವು ಜಿಲ್ಲಾ ಪಂಚಾಯತಿ ಒಂದು ತಂಡ ಇಲ್ಲಿ ಬಂದು ಭೇಟಿ ಮಾಡಿ ಇವ್ರು ಮಾಡಿರ್ತಕ್ಕಂಥ ತೋಟನ ನೋಡಿ ಇದೇ ತೋಟನ ಯಶಸ್ವಿಯಂಥ ರೈತನ ನಾವೇನು ಮಾಡಿದ್ವಿ, ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಪಬ್ಲಿಕ್ಕಿಗೆ ಜನರಿಗೆ ಏನಾದ್ರು ಅವೇರ್ನೆಸ್ ಮೂಡಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಇವರ ತೋಟನ ನಾವು ಇವರ ಫೋಟೋ ಸಮೇತ ಮತ್ತು ತೋಟನೆಲ್ಲ ಒಂದು ಪೇಪರಲ್ಲಿ ಒಂದು ಸುದ್ದಿ ಮಾಡಿಕೊಟ್ವಿ. ಹೇಗೆ ಅಂತಂದರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಡ್ರ್ಯಾಗನ್ ಫ್ರೂಟ್ ಬೆಳಿಬೋದು, ಹೇಗೆ ಬೆಳಿಬೇಕು, ಈಗಾಗಲೇ ಬೆಳೆದಿರ್ತಕ್ಕಂಥ ರೈತ ಯಶಸ್ವಿಯಾಗಿದ್ದಾನೆ, ನೀವು ಕೂಡ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ರೈತರಿಗೆ ಯಶೋಗಾಥೆ ಮುಖಾಂತರ ತಿಳಿಸ್ಕೊಟ್ವಿ. ಆನಂತರ ನಮಗೆ 2022-23 ಸಾಲಿನಲ್ಲಿ ಒಂದು ಸುಮಾರು 600 ಕರೆಗಳು ಬಂದವು. ಹೇಗೆ ಅಂದರೆ ನಮ್ಮ ಲೋಕಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ನಿರ್ವಹಣೆ ಆಗಿರತಕ್ಕಂಥ ಲೋಕಲ್ ಟೋಲ್ ಫ್ರೀ ನಂಬರ್ ಇತ್ತು, ಸಹಾಯವಾಣಿ ಸಂಖ್ಯೆ. ಆ ಸಂಖ್ಯೆ ಕರೆ ಮಾಡಿ ಡ್ರ್ಯಾಗನ್ ಫ್ರೂಟ್ ಬೆಳಿತಕ್ಕಂಥ ರೈತರು ಆಸಕ್ತಿ ಇದ್ದರೆ ಫೋನ್ ಮಾಡಿ ಅಂತ ಒಂದು ಸುದ್ದಿ ಕೊಟ್ಟಿದ್ವಿ ಪೇಪರಲ್ಲಿ. ಆ ಸುದ್ದಿ ನೋಡತಕ್ಕಂಥ ತುಂಬ ರೈತರು ನಮ್ಮ ಜಿಲ್ಲಾ ವ್ಯಾಪ್ತಿಯ ರೈತರುಗಳು ಫೋನ್ ಮಾಡಿ ಸರ್ ನಾನು ಕೂಡ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕಂತ ಆಸಕ್ತಿ ಇದೆ, ಏನು ಮಾಡಬೇಕು ಏನೇ ಅಂತ ಮಾಹಿತಿ ತಿಳ್ಕೊಂಡ್ರು. ಆ ನಂತರ ಬಂದಿರತಕ್ಕಂಥ 630 ಕರೆಗಳಲ್ಲಿ ನಾವು ಆ ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಕಡಿಮೆ ಅಂದರೂ ಎಲ್ಲ ರೈತರು ಕೂಡ ನಾವು ನಮ್ಮ ಜಿಲ್ಲಾ ಪಂಚಾಯತಿಯಿಂದ ನರೇಗಾ ಕ್ರಿಯಾ ಯೋಜನೆಯಲ್ಲಿ ಅವ್ರನ್ನ ಅನುಮೋದನೆಗೊಳಿಸಿದ್ವಿ. ಈಗ ಸದರಿ ಈ ವರ್ಷ ನಾವು ನೋಡಿದಾಗೆ 18 ಜನ ರೈತರು ನಮ್ಗೆ ಯಶಸ್ವಿ ರೈತರು ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದವರು ನಮ್ಗೆ ಸಿಗ್ತಾರೆ. ಅದು ನಮ್ಮ ಜಿಲ್ಲಾ ಪಂಚಾಯತಿ ಒಂದು ಹೆಮ್ಮೆ ಅಂತ ಹೇಳ್ಬೋದು.